ಇವತ್ತು ನಾನು ನಿಮಗೆ ಕ್ಯಾಪ್ಸಿಕಮ್ ಮಸಾಲಾ ಕರಿ ಹೇಗೆ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತಿದ್ದೇನೆ. ನೋಡಿ, ನಾನು ಎರಡು ಕ್ಯಾಪ್ಸಿಕಮ್ಮ ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಆಮೇಲೆ ಕಾಲು ಕಪ್ ಪೀನಟ್ ಅಂದರೆ ಕಡಲೆ ಬೀಜ ತಗೊಂಡಿದ್ದೇನೆ. ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಮೆಣಸಿನ ಹುಡಿ, ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಎಳ್ಳು, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು ಒಂದು ಸ್ಪೂನ್ ದೊಡ್ಡ ಸ್ಪೂನು, ತೆಂಗಿನಕಾಯಿ ಹೆರೆದಿಟ್ಟದ್ದು, ಆಮೇಲೆ ಒಂದು ದೊಡ್ಡದು ನೀರುಳ್ಳಿ ತಗೊಂಡಿದ್ದೇನೆ, ಒಂದು ಎರಡು ಸ್ಪೂನ್ ಕೊತ್ತಂಬರಿ, ಒಂದು ಮೆಣಸು ಅಂದರೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು 4-5 ಬೆಳ್ಳುಳ್ಳಿ, ಆಮೇಲೆ ಒಂದು ಚಿಕ್ಕ ಒಂದು ಸ್ಪೂನಲ್ಲಿ ಜೀರಿಗೆ ತಗೊಂಡಿದ್ದೇನೆ ಮತ್ತು ಎಣ್ಣೆ ಬೇಕು. ಇವಿಷ್ಟಿದ್ದರೆ ನಾವು ಸುಲಭವಾಗಿ ಕ್ಯಾಪ್ಸಿಕಮ್ ಮಸಾಲಾ ಕರಿಯನ್ನು ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಕಡಲೆಕಾಳನ್ನು ನಾವು ಸ್ವಲ್ಪ ಹುರಿದುಕೊಳ್ಬೇಕು, ರೋಸ್ಟ್ ಮಾಡುವ. ಅದರ ಸಿಪ್ಪೆ ಕೂಡ ಇರಲಿ, ತೊಂದರೆ ಇಲ್ಲ. ಈಗ ಬಿಸಿಯಾದದ್ದು ಇದನ್ನು ಪ್ಲೇಟಿಗೆ ಹಾಕ್ಕೊಡುವ. ನೆಕ್ಸ್ಟ್ ಮೆಣಸಿನಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ, ಎಳ್ಳು ಇವಿಷ್ಟನ್ನು ಒಳ್ಳೆ ಪರಿಮಳ ಬರುವವರೆಗೆ ನಾವು ಫ್ರೈ ಮಾಡಿಕೊಳ್ಳುವ. ಅರೋಮಾ ಬರ್ತಾ ಇದೆ. ಇದನ್ನೀಗ ನಾನು ಮಿಕ್ಸಿಗೆ ಹಾಕಿ ಅಂದರೆ ತಣಿಸಿ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಅಂದರೆ ಯಾವುದೆಲ್ಲ ಅಂದರೆ ಕೊತ್ತಂಬರಿ, ತೆಂಗಿನಕಾಯಿ, ಮೆಣಸು, ಎಳ್ಳು ಇದನ್ನು ಮತ್ತು ಕಡಲೆಕಾಳನ್ನು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಳ್ತೇನೆ. ಹೀಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ದೊಡ್ಡ ನೀರುಳ್ಳಿಯನ್ನು, ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡಿ ಹಾಕಿ, ಅದರೊಂದಿಗೆ ಜಜ್ಜಿಟ್ಟದ್ದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಾಕಿ ನೀರುಳ್ಳಿ ಕೆಂಪು ಬಣ್ಣ ಬರುವವರೆಗೆ ಹುರಿಯಿರಿ. ನೀರುಳ್ಳಿ ಮೆತ್ತಗಾಗಿದೆ, ಅದಕ್ಕೆ ಈಗ ಕಟ್ ಮಾಡಿಟ್ಟಂತಹ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳುವ. ದೊಡ್ಡ ದೊಡ್ಡ ಕಟ್ ಮಾಡಿದ್ದೇನೆ ಪೀಸಸ್ಸಾಗಿ. ಕ್ಯಾಪ್ಸಿಕಮನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕಿ ಇದಕ್ಕೆ ಈಗ ನಾವು ನಾನೊಂದು ಹೇಳಿದ ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರಶಿನ ಹಾಕಿ ಮತ್ತು ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡಿ. ಇದಕ್ಕೆ ನಾವು ಒಂಚೂರು ಮೆಣಸಿನ ಹುಡಿ ಹಾಕಿ ತಗೊಂಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಮುಚ್ಚಿ ಬೇಯಿಸಿ. ನೋಡಿ ಈಗ ಮೆತ್ತಗಾಗಿದ್ದು. ಇದಕ್ಕೆ ಈಗ ನಾವು ಪುಡಿ ಮಾಡಿಟ್ಕೊಂಡಂತಹ ಪೌಡರ್ ಇದೆಯಲ್ಲ ಅದನ್ನು ಹಾಕೋಬೇಕು. ಎಲ್ಲ ಸಾಮಾನು ಅಂದರೆ ಇಡೀ ಪೌಡರ್ ಹಾಕಿ, ಬಾಕಿ ಮಾಡಬೇಡಿ. ಎಷ್ಟು ಹೇಳಿದ್ದೇನೆ ಅದೆಲ್ಲ ಪೌಡರ್ ಹಾಕ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರ್ತದೆ ಇದು, ನೀವು ಮಾಡಿ ನೋಡಿ. ಅರೋಮನೇ ತುಂಬ ಒಳ್ಳೆಯ ಇದೆ ಇದರದ್ದು. ಈಗ ನಾನು ಗ್ರೈಂಡ್ ಮಾಡುವಾಗ ತುಂಬ ಒಳ್ಳೆಯ ಅರೋಮ ಬರ್ತಾ ಇದೆ. ಚಪಾತಿ, ದೋಸೆ ಯಾವುದ್ರೊಂದಿಗಾದರೂ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ನಾವು 1/4 ಕಪ್ ನೀರು ಹಾಕ್ಕೊಳ್ಬೇಕು. ಈಗ ಈ ಕನ್ಸಿಸ್ಟೆನ್ಸಿ ಆಯಿತು, 1/4 ಕಪ್ ನೀರು ಸೇರಿಸ್ಕೊಂಡಿದ್ದೇನೆ. ಈಗ ಇದು ಕ್ಯಾಪ್ಸಿಕಮ್ ಈ ಗ್ರೇವಿಯಲ್ಲಿ ಬೇಯಬೇಕು. ನೀವು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಅಂದರೆ ರುಚಿಗೆ ಎಷ್ಟು ಬೇಕು ಉಪ್ಪು ಸೇರಿಸ್ಕೊಳ್ಳಿ. ಆ ನಂತರ ಖಾರ ಕೂಡ ನೋಡಿ, ಖಾರ ಇದೆ, ನಾನು ನೋಡಿದೆ. ಕೊನೆಯಲ್ಲಿ ನಾವು ಇದಕ್ಕೆ ಸ್ವಲ್ಪ ಹುಳಿ ಬೇಕಲ್ಲ, ಅದಕ್ಕೆ ಮೊಸರು ಸೇರಿಸ್ಕೊಳ್ತೇನೆ. ಅದು ಸ್ವಲ್ಪ ಬೆಂದ ನಂತರ ಕೊನೆಯಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಗ್ರೇವಿ ತಿಕ್ಕಾಗಿದೆ. ಆಮೇಲೆ ಕೊನೆಯಲ್ಲಿ ನಾವೀಗ ಒಳ್ಳೆ ಬೀಟ್ ಮಾಡಿದೆ ನಾನು ಮೊಸರು, ಯಾಕಂದರೆ ಅದು ಗಂಟುಗಳಾಗಿರಬಾರ್ದು ಹಾಕುವಾಗ. ಅದನ್ನು ಆ್ಯಡ್ ಮಾಡಿ ಗ್ಯಾಸ್ ಕ್ಲೋಸ್ ಮಾಡಿ. ನಿಮ್ಮ
ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿಯಾಗಿದೆ. ಇದಕ್ಕೀಗ ನಾನು ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದ್ದರೆ ಹಾಕ್ಕೊಳ್ಳಿ, ಹಾಕಬೇಕಂತೇನಿಲ್ಲ. ಇದು ಗಾರ್ನಿಶಿಗೂ ಆಗ್ತದೆ, ಟೇಸ್ಟಿಗೂ ಆಗ್ತದೆ ಅಂತ ಹಾಕಿದ್ದೇನೆ. ಸ್ಕಿಪ್ ಮಾಡ್ಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ಅರೋಮ ಕೂಡ ತುಂಬ ಒಳ್ಳೆಯಾಗಿದೆ. ಇದು ತಿನ್ನುವ ಅಂತ ಆಗ್ತದೆ, ಅಷ್ಟು ಪರಿಮಳ ಬರ್ತಾ ಇದೆ. ನೀವು ಇದನ್ನು ಚಪಾತಿ ಅಥವಾ ದೋಸೆ ಜೊತೆ ತಿನ್ಬೋದು. ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿಯಾಗಿದೆ. ಇದು ಈ ರೆಸಿಪಿಯನ್ನು ನನ್ನ ತಂಗಿ ನನಗೆ ಕಳಿಸಿದ್ಲು, ಮಾಡಿ ನೋಡು ತುಂಬ ಇಷ್ಟ ಆಗ್ತದೆ ನಿನಗೆ ಅಂತ ಮಾಡಿದ್ದೆ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕಾಗಿ ನಾನು ಇದನ್ನು ಈ ರೆಸಿಪಿಯನ್ನು ನಿಮಗೆ ಕೂಡ ತಿಳಿಲಿ ಅಂತ ಮಾಡಿ ತೋರಿಸಿದ್ದೇನೆ. ನೀವು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ತದೆ ಈ ರೆಸಿಪಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.